ನೀವು ಐಎಸ್ ಐಪಿಎಸ್ ಕೆಎಎಸ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕೆ ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ ಹೊಸ ಬೆಳಕು ಒಂದು ವರ್ಷ ಮೊಬೈಲ್ ಮುಟ್ಟಂಗಿಲ್ಲ ಕ್ಯಾಂಪಸ್ ಒಳಗೇನೆ ಯೋಗ ಧ್ಯಾನ ಇಂಟರ್ನೆಟ್ ಲೈಬ್ರರಿ ಊಟ ವಸತಿ ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪೇನ್ ರಿಲೀಫ್ ಸೋಲಿಸಿ ಗೆಲುವನ್ನ ಸಾಧಿಸಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಸ್ರೇಲ್ ಯುದ್ಧ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ ಈಗ ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಿದೆ ಬೆಳಗ್ಗೆಯಷ್ಟೇ ಹೆಸ್ಬುಲ್ಲಾ ಚೀಫ್ ಹಸನ್ ನಸ್ರತ್ ನಾವು ಯುದ್ಧಕ್ಕೆ ಧುಮುಕ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ದ ನೆಲಗಳ ಮೇಲೆ ಇಸ್ರೇಲ್ ತನ್ನ ಫೈಟರ್ ಜೆಟ್ಗಳ ಮೂಲಕ ದಾಳಿ ಮಾಡಿದೆ ಹೆಸ್ಬುಲ್ಲಾ ನಡೆಸಿದ ರಾಕೆಟ್ ದಾಳಿಗೆ ಪ್ರತಿಯಾಗಿ ಈ ಕೌಂಟರ್ ದಾಳಿಯನ್ನ ಮಾಡಲಾಗಿದೆ ಅಂತ ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ ಈ ಮೂಲಕ ಇಸ್ರೇಲ್ ಹಮಸ್ ಯುದ್ಧ ಈಗ ಅಧಿಕೃತವಾಗಿ ಲೆಬನಾನ್ ಭೂಮಿಗೂ ಪ್ರವೇಶ ಪಡೆದಿದೆ ಆದರೆ ಈ ಬಗ್ಗೆ ಹೆಜ್ಬುಲ್ಲಾ ಈ ತನಕ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿ ಕೂಡ ಹೊರಬಿದ್ದಿಲ್ಲ ಆದರೆ ದೊಡ್ಡ ಪ್ರಮಾಣದ ಹೊಗೆ ಬೆಂಕಿ ಬಿದ್ದಿರುವ ದೃಶ್ಯಗಳು ವೈರಲ್ ಆಗಿವೆ ಮತ್ತೊಂದು ಕಡೆ ಹಮಸ್ ಉಗ್ರ ಸಂಘಟನೆಯ ಪೊಲಿಟಿಕಲ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇನ ಗಾಜಾ ನಿವಾಸದ ಮೇಲೂ ಕೂಡ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಆದರೆ ಈ ಇಸ್ಮಾಯಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಗಾಜಾ ಸ್ಟ್ರಿಪ್ ತೊರೆದಿದ್ದು ಟರ್ಕಿ ಅಥವಾ ಕತರ್ನಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಈಗ ಆತನ ನಿವಾಸದ ಮೇಲೆ ದಾಳಿ ನಡೆದಿದ್ದು ದಾಳಿ ನಡೆಸಲಾಗಿತ್ತು ದಾಳಿಯಲ್ಲಿ ಆತನ ಕುಟುಂಬಸ್ಥರು ಯಾರಾದರೂ ಗಾಯಗೊಂಡಿದ್ದಾರೆ ಅಥವಾ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗಿನ ಕಾಂಟ್ಯಾಕ್ಟ್ ಕಟ್ ಮಾಡಿಕೊಂಡಿರುವುದಾಗಿ ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿ ಅರ್ಡು ಆನ್ ಹೇಳಿದ್ದಾರೆ ನೆತನ್ಯಾಹು ಅವರ ಹತ್ರ ಮಾತನಾಡಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವರನ್ನ ನಾವು ಕೈ ಬಿಟ್ಟು ಅಂತ ಅರ್ಡು ಆನ್ ಘೋಷಿಸಿದ್ದಾರೆ ಅಂತ ಅಲ್ಲಿನ ಮಾಧ್ಯಮ ವರದಿ ಮಾಡಿದೆ ಜೊತೆಗೆ ಇಸ್ರೇಲ್ನಿಂದ ತಮ್ಮ ರಾಯಭಾರಿಯನ್ನು ಟರ್ಕಿ ವಾಪಸ್ ಕರೆಸ್ಕೊಂಡಿದೆ ಇದೆಲ್ಲದರ ನಡುವೆ ನಿಮಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಬಿಟ್ಟು ದಕ್ಷಿಣ ಗಾಜಾಗೆ ತೆರಳಿ ಅಂತ ಇಸ್ರೇಲ್ ಗಾಜಾ ನಿವಾಸಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಬಿಸಿ ಬಿಸಿ ಚರ್ಚೆಗಳು ನಡೀತವೆ ಇದರ ನಡುವೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋದಾದರೆ ಜೆಡಿಎಸ್ನ ಹತ್ತೊಂಬತ್ತು ಶಾಸಕರು ಸಪೋರ್ಟ್ ಮಾಡ್ತೀವಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭಾರಿ ಆಫರ್ ಕೊಟ್ಟಿದ್ದಾರೆ ಆದರೆ ಉರಿತಿರೋ ಬೆಂಕಿಯಲ್ಲಿ ತುಪ್ಪ ಸುರ್ಯೋತರ ಅವರ ಹೇಳಿಕೆ ಇತ್ತು ಈಗಾಗಲೇ ಸಿಎಂ ಆಗಿ ನಾನೇ ಐದು ವರ್ಷ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ನಾಳೆ ಬೆಳಿಗ್ಗೆ ಸಿಎಂ ಆದ್ರೆ ನಾವು ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ಡಿಕೆ ಶಿವರ ಕಾಲಳಿಯೋಕೆ ಅಂತ ತಮಾಷೆಗೆ ಹೇಳಿದ್ರು ಸೀರಿಯಸ್ ಅದು ಕುಮಾರಸ್ವಾಮಿಗೇನೆ ಕೇಳಬೇಕು ಇದೇ ವೇಳೆ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಜನ ಸಿಎಂ ಆಗ್ತಾರೆ ಗೊತ್ತಿಲ್ಲ ಇದನ್ನ ನೋಡಿದ್ರೆ ಈ ಸರ್ಕಾರಕ್ಕೆ ಟಿ ಸಿ ಎಂ ಮತ್ತು ಡಿ ಸಿಎಂ ಸರ್ಕಾರ ಅಂತ ಕರಿಬಹುದು ಡಿಸಿಎಂ ಅಂದ್ರೆ ಸಿ ಸಿಎಂ ಡಿ ಸಿಎಂ ಅಂದ್ರೆ ಡೂಪ್ಲಿಕೇಟ್ ಸಿಎಂ ಅಂತ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿಗೆ ಕಾಲುಳಿದಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗಡೆ ಅಸಮಾಧಾನದ ಹೊಗೆ ಕುಮಾರಸ್ವಾಮಿ ಇನ್ನಷ್ಟು ಅಂತ ಊದಿ ಹತ್ಲಿ ಹತ್ಲಿ ಅಂತ ಹೇಳಿ ಮಜಾ ತಗೊಳ್ತಾ ಇದ್ದಾರೆ ಈತ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರೋ ಡಿ ಕೆ ಶಿ ಬಹಳ ಸಂತೋಷ ನಮಗೂ ಎನ್ ಎಗೂ ಸಂಬಂಧ ಇಲ್ಲ ಮೊದಲು ಎನ್ ಎನಿಂದ ಕುಮಾರಸ್ವಾಮಿ ಹೊರಬಂದು ಮಾತನಾಡಲಿ ಅಂತ ಹೇಳಿದ್ದಾರೆ ಇದೇ ವೇಳೆ ನೂರ ಮೂವತ್ತಾರು ಶಾಸಕರಿದ್ದೀವಿ ಜನ ಕೊಟ್ಟಿರುವ ಆಶೀರ್ವಾದ ನಮಗ್ ಸಾಕು ಮಾಡೋ ಕಾಲದಲ್ಲಿ ಮಾಡಿಲ್ಲ ಈಗೇನು ಮಾಡೋಕ್ಕಾಗತ್ತೆ ಕುಮಾರಸ್ವಾಮಿ ಒಳ್ಳೆಯ ವಿಪಕ್ಷ ನಾಯಕರಾಗ್ಲಿ ವಿಪಕ್ಷ ಸ್ಥಾನದಲ್ಲಿದ್ದು ಸರ್ಕಾರವನ್ನ ತಿದ್ದು ಕೆಲಸ ಮಾಡಲಿ ಸುಮ್ಮನೆ ಟೀಕೆ ಮಾಡೋದಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಎರಡೂವರೆ ವರ್ಷ ಆದ್ಮೇಲೆ ಡಿಕೆಗೆ ಸಿಎಂ ಹುದ್ದೆಯನ್ನ ಬಿಟ್ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ ಸಿದ್ದರಾಮಯ್ಯ ಟರ್ನ್ ತಗೊಂಡಿದ್ದಾರೆ ಹೈಕಮಾಂಡ್ ಹೇಳಿದಕ್ಕೆ ಕಮಿಟ್ ಆಗಿರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ನಾನೇ ಐದು ವರ್ಷ ಮುಂದುವರಿತೀನಿ ಅಂತ ಹೇಳಿದರು ಈಗ ಹೈಕಮಾಂಡ್ ಪಕ್ಷ ನಿನ್ನೆ ಹೇಳಿದ್ದೇ ಬೇರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತೆ ಕರ್ನಾಟಕದಲ್ಲಿ ಇನ್ಮುಂದೆ ತಮ್ಮ ಮರಣ ನಂತರ ಅಂಗಾಂಗ ದಾನ ಮಾಡುವ ವ್ಯಕ್ತಿಗಳಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಚಿವರು ಜೀವಗಳನ್ನು ಉಳಿಸೋ ಈ ಕಾರ್ಯವನ್ನು ಗುರುತಿಸಿ ಅಪ್ರಿಷಿಯೇಟ್ ಮಾಡೋದು ಇಂಪಾರ್ಟೆಂಟ್ ಹಾಗಾಗಿ ಅಂಗಾಂಗ ದಾನಿಗಳಿಗೆ ಸರ್ಟಿಫಿಕೇಟ್ ನೀಡಿ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನಡೆಸೋ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಈ ಬಗ್ಗೆ ಕೂಡಲೇ ನೀತಿಯನ್ನು ರೂಪಿಸಿ ಇನ್ನಷ್ಟು ಜನರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಒಬ್ಬ ವ್ಯಕ್ತಿ ಅಂಗಾಂಗ ದಾನ ಮಾಡಿದ್ರೆ ಎಂಟು ಜನರಿಗೆ ವಿವಿಧ ಅಂಗಗಳ ಕಸಿ ಮಾಡಿ ಅವರಿಗೆ ಮತ್ತೆ ಹೊಸ ಜೀವ ಕೊಡಬಹುದು ಕಣ್ಣು ಕಿಡ್ನಿ ಹೃದಯ ಲಿವರ್ ಶ್ವಾಸಕೋಶ ಪ್ಯಾಂಕ್ರಿಯಾಸ್ ಲಿವರ್ ಲಿವರ್ ಆಯ್ತು ಎರಡು ಸಲ ಆಯ್ತಲ್ಲ ಓಕೆ ಹಲವಾರು ರೀತಿಯ ಟಿಶ್ಯೂ ಅಂಗಾಂಶಗಳನ್ನು ವ್ಯಕ್ತಿ ಸತ್ತ ಹಲವು ಗಂಟೆಗಳ ಒಳಗೆ ಅದನ್ನು ತೆಗೆದು ಅದನ್ನು ಸಂರಕ್ಷಿಸಿ ಅಗತ್ಯ ಇರೋ ಮ್ಯಾಚ್ ಆಗೋ ರೋಗಿಗಳಿಗೆ ಕಸಿ ಮಾಡಬಹುದು ಈ ನಿಟ್ಟಿನಲ್ಲಿ ರಾಜ್ಯ ಕೈಗೊಂಡಿರೋ ನಿರ್ಧಾರವನ್ನ ಅಪ್ರಿಷಿಯೇಟ್ ಮಾಡಬಹುದು ಆ್ಯಕ್ಚುಲಿ ಬೆಳಕಿನ ಹಬ್ಬ ದೀಪಾವಳಿ ಬರ್ತಾ ಇದೆ ಆದರೆ ಇದನ್ನು ಶಬ್ದಗಳ ಹಬ್ಬ ಮಾಡೋಕೆ ನಾವೆಲ್ಲ ರೆಡಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ ದೀಪಾವಳಿಗೆ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೆ ಬರೀ ಎರಡು ಗಂಟೆಯಷ್ಟೇ ಪಟಾಕಿ ಹಚ್ಚಬೇಕು ಅದರಲ್ಲೂ ಕೂಡ ಹಸಿರು ಪಟಾಕಿಯನ್ನು ಮಾತ್ರ ಹಚ್ಚಬೇಕು ಅಂತ ಹೇಳಿದ್ದಾರೆ ಇದರ ಮೇಲೆ ತೀವ್ರ ನಿಗಾ ಇಡಬೇಕು ಅಂತ ಜಿಲ್ಲಾ ಆಡಳಿತಗಳಿಗೆ ಸರ್ಕಾರ ಸೂಚಿಸಿದೆ ಖಾಸಗಿ ಒಂದು ಚಾಲಕನ ಕಂಟ್ರೋಲ್ ತಪ್ಪಿ ಪ್ರಪಾತಕ್ಕೆ ಬಿದ್ದಿರುವ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆ ಬಳಿಯಾಗಿದೆ ಘಟನೆಯಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟು ಐದು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರಿಂದ ಹೊರನಾಡಿಗೆ ಹೊರಟಿದ್ದ ಪ್ರವಾಸಿ ಬಸ್ನಲ್ಲಿ ನಲವತ್ತೆಂಟು ಪ್ರವಾಸಿಗರಿದ್ದರು ಗಾಯಾಳುಗಳನ್ನು ಈಗ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಉಚಿತ ರೇಷನ್ ವಿತರಣೆಯ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ಮುಂದಿನ ಐದು ವರ್ಷಗಳಿಗೆ ವಿಸ್ತರಿಸಲಾಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಬಿಪಿಎಲ್ ಕುಟುಂಬಗಳಿಗೆ ಫ್ರೀಯಾಗಿ ಐದು ಕೆಜಿ ಆಹಾರ ಧಾನ್ಯ ಕೊಡೋ ಈ ಯೋಜನೆಯನ್ನು ಕೊರೋನಾ ಟೈಮ್ನಲ್ಲಿ ತರಲಾಗಿತ್ತು ಈ ಡಿಸೆಂಬರ್ಗೆ ನಿಲ್ಲಬೇಕಾಗಿದ್ದ ಈ ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡಿರೋದಾಗಿ ಛತ್ತೀಸ್ಗಢದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಘೋಷಿಸಿದ್ದಾರೆ ಮಹಾದೇವ್ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ರಾಯ್ಪುರ್ನಲ್ಲಿ ಐದು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ಕ್ಯಾಶ್ ಜೊತೆಗೆ ಇಡೀ ಅರೆಸ್ಟ್ ಮಾಡಿದ ವ್ಯಕ್ತಿಯನ್ನ ಅಸೀಮ್ ದಾಸ್ ಅಂತ ಗುರುತಿಸಲಾಗಿದೆ ಈತ ಈ ಹಣವನ್ನು ಬಘೇಲ್ ಅನ್ನೋ ರಾಜಕಾರಣಿಗೆ ಚುನಾವಣಾ ಖರ್ಚಿಗಾಗಿ ತಲುಪಿಸಬೇಕಾಗಿತ್ತು ಅಂತ ಹೇಳಿದ್ದಾನೆ ಅಲ್ಲದೆ ಇದಕ್ಕೂ ಮೊದಲು ರೆಗ್ಯುಲರ್ ಪೇಮೆಂಟ್ಗಳಲ್ಲಿ ಮಹಾದೇವ್ ಆಪ್ನ ಪ್ರಮೋಟರ್ಗಳು ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ಗೆ ಬರೋಬ್ಬರಿ ಐನೂರ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಇನ್ನೊಂದ್ ಕಡೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಭೀಮ್ ಯಾದವ್ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನು ಅರೆಸ್ಟ್ ಮಾಡಿದ್ದು ಈತ ಹಲವು ಬಾರಿ ಎಗೆ ತೆರಳಿ ಕೇಸ್ನ ರೂವಾರಿಗಳಾದ ಸೌರಭ್ ಚಂದ್ರಶೇಖರ್ ರವಿ ಉಪಾಲ್ ಜೊತೆಗೆ ಸಂಪರ್ಕದಲ್ಲಿದ್ದ ಅಂತ ಗೊತ್ತಾಗಿದೆ ನಿನ್ನೆ ಈ ಇಬ್ಬರನ್ನ ಇಡಿ ಅಧಿಕಾರಿಗಳು ರಾಯ್ಪುರ್ನ ಸ್ಪೆಷಲ್ ಕೋರ್ಟ್ನಲ್ಲಿ ಹಾಜರುಪಡಿಸಿದ್ದು ಇವರು ಕೊಟ್ಟಿರುವ ಆಶ್ಚರ್ಯಕರ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ವಿಚಾರಣೆ ನಡೆಸಿ ಸಾಕ್ಷ್ಯ ಸಂಪಾದಿಸೋಕೆ ಕೋರ್ಟ್ ಇವರನ್ನ ಒಂದು ವಾರಗಳ ಕಸ್ಟಡಿಗೆ ನೀಡಿದೆ ಇತ ರಿಪ್ಲೈ ಮಾಡಿರುವ ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್ ಮೋದಿ ಸರ್ಕಾರಕ್ಕೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೆ ಕಾಂಪಿಟೇಷನ್ ಕೊಡಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇಡಿ ಸಿಬಿಐ ಐಟಿ ಅಸ್ತ್ರಗಳನ್ನು ಬಳಸಿ ಎಲೆಕ್ಷನ್ ಗೆಲ್ಲೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇತ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿ ಕಾಂಗ್ರೆಸ್ನವರು ಮಹದೇವ್ ಅನ್ನೋ ಹೆಸರನ್ನ ಕೂಡ ಬಿಟ್ಟಿಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ ಛತ್ತೀಸ್ಗಢ ಚುನಾವಣೆಗೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ ರಾಯಪುರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಛತ್ತೀಸ್ಗಢ ಬಿಜೆಪಿ ಮುಖ್ಯಸ್ಥ ಅರುಣ್ ಸಾವು ಆ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡಿದ್ದಾರೆ ಬಡವರಿಗೆ ಐನೂರು ರೂಪಾಯಿಗೆ ಎಲ್ಪಿಜಿ ಸಿಲಿಂಡರ್ ಭತ್ತದ ಸಂಗ್ರಹಣೆ ಬೆಲೆ ಹೆಚ್ಚಳ ವಿವಾಹಿತ ಮಹಿಳೆಯರಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ಸಹಾಯಧನ ಭೂಮಿ ಇಲ್ಲದ ರೈತರಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳ ನೆರವು ಬಡವರಿಗೆ ಉಚಿತ ಅಯೋಧ್ಯ ಯಾತ್ರೆಯ ಜೆ ಬಿಜೆಪಿ ಘೋಷಿಸಿದೆ ಈ ಮ್ಯಾನಿಫೆಸ್ಟೋವನ್ನ ಕಾಂಗ್ರೆಸ್ ಕಾಪಿ ಕ್ಯಾಟ್ ಅಂತ ಹೇಳಿದೆ ಈಗಾಗಲೇ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋನಲ್ಲಿ ಸಿಲಿಂಡರ್ ಭತ್ತದ ಬೆಲೆ ಬಗ್ಗೆ ಇಂತಹದ್ದೇ ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಭತ್ತವನ್ನು ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ನೀಡಿ ರೈತರಿಂದ ಖರೀದಿ ಮಾಡ್ತೀವಿ ಅಂದರೆ ಬಿಜೆಪಿ ಒಂದು ಚೂರ್ ಚೇಂಜ್ ಮಾಡಿ ಇಪ್ಪತ್ತೊಂದು ಕ್ವಿಂಟಾಲ್ಗೆ ಮೂರು ಸಾವಿರದ ನೂರು ರೂಪಾಯಿಗೆ ತಗೋತೀವಿ ಅಂತ ಹೇಳಿದೆ ಹೀಗೆ ರೇವಿಡಿ ಕಲ್ಚರ್ ಅಂತ ಇತರ ಪಕ್ಷಗಳನ್ನ ಟೀಕೆ ಮಾಡೋ ಬಿಜೆಪಿ ಇವತ್ತು ಕಾಪಿ ಕ್ಯಾಟ್ ಮ್ಯಾನಿಫೆಸ್ಟೋ ಮಾಡಿದೆ ಅಂತ ಕಾಂಗ್ರೆಸ್ ಟೀಕಿಸಿದೆ ಈರುಳ್ಳಿ ಬಿಸಿ ತಾಕ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರದ ಕ್ರಮಗಳಿಂದ ಈರುಳ್ಳಿ ಮಾರ್ಕೆಟ್ ಕೊಂಚ ನಿರಳಾಗಿದೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಆಯ್ದ ನಗರಗಳಲ್ಲಿ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿಯಲ್ಲಿ ಹೆಚ್ಚೆಚ್ಚು ಈರುಳ್ಳಿಯನ್ನು ಮಾರಾಟ ಮಾಡಿ ಬೇಡಿಕೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದೆ ಈ ತಿಂಗಳಲ್ಲಿ ಒಂದು ಲಕ್ಷ ಟನ್ ಈರುಳ್ಳಿಯನ್ನು ರಿಟೇಲ್ ಮಾರ್ಕೆಟ್ಗೆ ತರೋಕೆ ಸಚಿವಾಲಯ ಪ್ಲಾನ್ ಮಾಡಿದೆ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಪಿಯನ್ನು ಟನ್ಗೆ ಎಂಟುನೂರು ಡಾಲರ್ ಅಂದರೆ ಸುಮಾರು ಅರವತ್ತಾರು ಸಾವಿರಕ್ಕೆ ಫಿಕ್ಸ್ ಮಾಡಿ ರಫ್ತು ದರವನ್ನು ಪರ್ಸೆಂಟ್ ಹೆಚ್ಚಿಸಿದಕ್ಕೆ ಈರುಳ್ಳಿ ದೇಶದ ಮಾರ್ಕೆಟ್ನಲ್ಲೇ ಉಳಿದು ಹೋಲ್ಸೇಲ್ ಬೆಲೆಯಲ್ಲಿ ಕೊಂಚ ಇಳಿಕೆ ಕಂಡಿದೆ ಅಂತ ವ್ಯಾಪಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಕೇರಳದ ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆಯ ಚೇತಕ್ ಹೆಲಿಕಾಪ್ಟರ್ ಪತನ ಆಗಿದ್ದು ನೌಕಾಪಡೆ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ ಕೊಚ್ಚಿಯ ಸೌತ್ ನೇವಲ್ ಕಮಾಂಡ್ ಪ್ರಧಾನ ಕಚೇರಿಯಲ್ಲಿರುವ ಐಎನ್ಎಸ್ ಗರುಡ ರನ್ವೇನಲ್ಲಿ ಈ ದುರ್ಘಟನೆಯಾಗಿದೆ ರುಟೀನ್ ಟ್ರೈನಿಂಗ್ ವೇಳೆ ಹೆಲಿಕಾಪ್ಟರ್ ಪತನ ಆಗಿದೆ ಈ ವೇಳೆ ರನ್ವೇನಲ್ಲಿದ್ದ ನೌಕಾಪಡೆ ಅಧಿಕಾರಿ ಹೆಲಿಕಾಪ್ಟರ್ ರೋಟರ್ ಗೆ ಸುಲುಕಿ ಮೃತಪಟ್ಟಿದ್ದಾರೆ ಜೊತೆಗೆ ಹೆಲಿಕಾಪ್ಟರ್ನ ಪೈಲಟ್ ಸೇರಿದಂತೆ ಇಬ್ಬರಿಗೆ ಗಾಯಗಳಾಗಿವೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಬೆಂಗಳೂರಿನ ಚಿನ್ನಸ್ವಾಮಿ ನಡೀತಾ ಇರೋ ವಿಶ್ವಕಪ್ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ ತಂಡ ಪಾಕಿಸ್ತಾನ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮಾಡಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಿವೀಸ್ ತಂಡಕ್ಕೆ ಆರಂಭಿಕ ಬ್ಯಾಟರ್ಗಳಾದ ರಚಿನ್ ರವೀಂದ್ರ ಹಾಗೂ ಡೆವೋನ್ ಕಾನ್ವೆ ಉತ್ತಮ ಆರಂಭ ನೀಡಿದರು ಇದಾದ ಬಳಿಕ ನಾಯಕ ಕೇನ್ ವಿಲಿಯಮ್ಸನ್ ಹಾಗೂ ರಚಿನ್ ರವೀಂದ್ರ ಭರ್ಜರಿ ಬ್ಯಾಟಿಂಗ್ ಮಾಡಿದರು ತೊಂಬತ್ನಾಲ್ಕು ಬಾಲ್ನಲ್ಲಿ ಒಂದು ಸಿಕ್ಸ್ ಹಾಗೂ ಹದಿನೈದು ಫೋರ್ ಮೂಲಕ ನೂರ ಎಂಟು ರನ್ ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ರಚಿನ್ ಮೂರನೇ ಸೆಂಚುರಿ ಸಿಡಿಸಿ ಟೀಮ್ ಒಳ್ಳೆ ಮೊತ್ತ ಗಳಿಸೋಕೆ ನೆರವಾದರು ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ ಐವತ್ತು ಓವರ್ಗೆ ಆರು ವಿಕೆಟ್ ನಷ್ಟಕ್ಕೆ ನಾನೂರ ಒಂದು ರನ್ ಗಳಿಸುವ ಮೂಲಕ ಪಾಕಿಸ್ತಾನಕ್ಕೆ ನಾನೂರ ಎರಡು ರನ್ಗಳ ಬಿಗ್ ಟಾರ್ಗೆಟ್ ನೀಡಿದೆ ಈ ಸ್ಕೋರ್ ಅನ್ನ ಚೇಸಿಂಗ್ ಮಾಡಿದ ಪಾಕಿಸ್ತಾನ ಫಕರ್ ಜಮಾನ್ ಅವರ ಅದ್ಭುತ ಸೆಂಚುರಿ ಹಾಗೂ ಇತರ ಬ್ಯಾಟರ್ಗಳ ಉತ್ತಮ ಬ್ಯಾಟಿಂಗ್ ನೆರವಿನಿಂದ ಚೇಸ್ ಮಾಡಿ ಸಕ್ಸಸ್ ಕಂಡು ಈ ಮ್ಯಾಚ್ ಅನ್ನು ಗೆಲ್ತು ಈ ಮೂಲಕ ತನ್ನ ಸೆಮಿಸ್ ಆಸೆಯನ್ನು ಪಾಕಿಸ್ತಾನ ಜೀವಂತವಾಗಿಟ್ಕೊಂಡಿದೆ ಏನೊಂದು ಕಡೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಕ್ರಿಕೆಟ್ ಟೀಮ್ಗಳು ತಮ್ಮ ಅಭ್ಯಾಸವನ್ನು ಕ್ಯಾನ್ಸಲ್ ಮಾಡಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ